ಚುನಾವಣಾ ಚದುರಂಗದಲ್ಲಿ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಮುತಗಳಿದ್ದಾರೆ ಮಧು ಕಾರ್ಯಕ್ರಮಕ್ಕೆ ನಮಸ್ತೆ ನಮಸ್ತೆ ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚುದಾನಂದ ಪಟೇಲ್ ಅವರಿದ್ದಾರೆ ಪಟೇಲ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನವಿತಾಜಿ ನಮಸ್ತೆ ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನ ಯಾವುದು ನೋಡ್ತಾ ಹೋಗೋಣ ಲೋಕಸಭೆ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಉರುಳುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ನಡೆದಂತಹ ಈಗಾಗಲೇ ಇಂತಹ ಹೇಳಿಕೆಗಳು ಪ್ರಶ್ನೆಯನ್ನ ಅನುಮಾನಗಳನ್ನ ಮೂಡಿಸುತ್ತೆ ನಾಥ್ ಆಪರೇಷನ್ ಬಗ್ಗೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಸುಳಿವನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ಹೇಳಿಕೆ ಹಲ್ ಅನ್ನ ಸೃಷ್ಟಿಸಿದೆ ಮಹಾರಾಷ್ಟ್ರ ಸಿಎಂ ಕೊಟ್ಟಂತಹ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಏಕನಾಥ್ ಶಿಂದೆ ಹೇಳಿದ್ದೇನು ಅವರ ಹೇಳಿಕೆಗೆ सीएम डी सी एम हा सचिव हा प्रतिक्रिया हा कोण आहे एकनाथ शिंदे कर्नाटक मध्ये मी आता गेलो होतो सभेला ते बोले आमच्याकडे पण नात ऑपरेशन करायचं आहे नात ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटक मध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ಪಾರ್ಲಿಮೆಂಟ್ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗಬಹುದಿಲ್ಲ ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೆ ಬಾಯಿ ಬಂದಾಗ ಮಾತಾಡ್ತಾ ಇರೋದು ಹಠಾಶ್ ಮಾತಾರೆ ಅವ್ರ ಸರ್ಕಾರ ಉಳ್ಕೊಳ್ಳೋದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರದೆ ಡೌಟ್ ಇದೆ ಈಗ ಮೋದಿ ಸಾಹೇಬರು ಯಾಕೆ ಉದ್ದವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಉದ್ದವ್ ಠಾಕ್ರೆ ಅಥವಾ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಮ್ ಎಲ್ ಎಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ ಎನ್ ಸಿ ಹೋಗೋರು ವಾಪಸ್ ಯೂಟರ್ನ್ ಎನ್ ಸಿ ಪಿಗೆ ಹೋಗ್ತಾರೆ ಶಿವಸೇನೆ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ ಯಾರು ಕೂಡ ಹೋಗೋದಲ್ಲ ಬಿಜೆಪಿಯಿಂದ ಜೆಡಿಎಸ್ ಇಂದ ಇವತ್ತು ಅನೇಕ ಶಾಸಕರು ಇವತ್ತು ದೂಸ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸ್ಕೊಂಡವರು ಅದಾರೆ ನಮ್ದೇನು ಕೆಡುತ್ತೀರ ನಿಮ್ಮ ನಿಮ್ದು ನೋಡ್ಕೊಳ್ಳಿ ಅಂತ ಹೇಳೋರು ಏಕನಾಥ್ ಶಿಂದೆ ಅವರಿಗೆ ಸಿಕ್ಸ್ ಮೀಟರ್ ಜಿಗ್ಬೋದು ಸೆವೆನ್ ಮೀಟರ್ ಜಿಗ್ಬೋದು ಲಾಂಗ್ ಜಂಪ್ ಹದಿನೈದು ಮೀಟರ್ ಹದಿನಾರು ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ ಹಂಗಿದೆ ಸಮಸ್ಯೆ ಅದು ಅಷ್ಟು ಲಾಂಗ್ ಜಂಪ್ ಜಿಗ್ಲಿಕ್ಕೆ ಮಹಾರಾಷ್ಟ್ರ ಯಾರಿಗೂ ಏಕನಾಥ್ ಶಿಂದೆ ಹೇಳಿಕೆಗೆ ಬಿಜೆಪಿ ನಾಯಕರು ಕೊಟ್ಟಂತಹ ಪ್ರತಿಕ್ರಿಯೆಯನ್ನು ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವರಲ್ಲಿ ಜಗಳ ನಾನು ಮುಖ್ಯಮಂತ್ರಿನ ನಾನು ಮುಖ್ಯಮಂತ್ರಿ ನಾನು ಅಂತ ಪೈಪೋಟಿ ಇವತ್ತೇನು ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರಲ್ಲಾಗ್ಲಿ ಸಿದ್ದರಾಮಯ್ಯನವರ ಮಧ್ಯೆ ಬಹಳ ಒಂದು ದೊಡ್ಡ ಸಂಘರ್ಷ ಇದೆ ಪ್ರತಿನಿತ್ಯ ಪ್ರತಿದಿನ ಆ ಗುಂಪುಗಾರಿಕೆ ಈ ಜಗಳ ನಡೀತನೇ ಬಂದಿದೆ ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೆ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ ಇದಕ್ಕೆ ನೋಡಿ ಏಕನಾಥ್ ಸಿಂಧೆ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಹೇಳ್ತಾ ಇದ್ದೀರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನ ನಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ ಮುಂದನೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಆ ಒಂದು ಸರ್ಕಾರ ಬೀಳಿಸ್ತಕ್ಕಂಥ ಪ್ರಯತ್ನ ನಾವು ಮಾಡೋದಿಲ್ಲ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಬಹಳ ಸಂತೋಷದಿಂದ ಕೂತಿದೆ ಆಪರೇಷನ್ ಮತ್ತೊಂದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ರಾಜ್ಯದಲ್ಲಿ ಉರುಳುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಸುಭದ್ರ ಸರ್ಕಾರ ಇದೆ ಒಂದಿಷ್ಟು ಅಸಮಾಧಾನಗಳು ಖಂಡಿತವಾಗ್ಲೂ ಕೂಡ ಶಾಸಕರಲ್ಲಿ ಸಚಿವರಲ್ಲಿ ಇರಬಹುದು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಂತ ಹೇಳಿ ಸರ್ಕಾರ ಉರುಳೋದಕ್ಕೆ ಸಾಧ್ಯ ಇದೆಯಾ ಅಷ್ಟೊಂದು ನಂಬರ್ ಬಿಜೆಪಿಗಾಗಿರ್ಬೋದು ಜೆ ಡಿ ಸೊಟ್ಟಾರೆ ಲೆಕ್ಕ ಹಾಕಿದ್ರು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಮತ್ತು ಈಗಾಗಲೇ ಮಹಾಘಠನ್ ಸರ್ಕಾರವನ್ನು ಉರುಳಿಸಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ಸರ್ಕಾರ ರಚನೆ ಆಗಿದ್ದನ್ನ ಗಮನಿಸಿದ್ವಿ ಬಟ್ ಕರ್ನಾಟಕದ ಲೆಕ್ಕದಲ್ಲಿ ನಾವು ಗಮನಿಸೋದ್ರೆ ಈಗ ಏಕನಾಥ್ ಶಿಂದೆ ಅವರು ಹೇಳಿಕೆಯನ್ನ ಕೊಡ್ತಾರೆ ನಾತ್ ಆಪರೇಷನ್ ನ ವಿಚಾರವನ್ನ ಹೇಳ್ತಾರೆ ಬಟ್ ಕರ್ನಾಟಕದಲ್ಲಿ ಅಷ್ಟೊಂದು ಈಸಿನ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಗಳ ಮೂಲಕ ಮತ ಪಡೆಯುವಂತಹ ಪ್ರಯತ್ನಾನ ಪ್ರಮುಖವಾಗಿ ಈಗ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅಂತ ಅನ್ಸುತ್ತೆ ನವಿತಾ ಇಟ್ಸ್ ಆಲ್ ಅಬೌಟ್ ಬ್ಯಾಟಲ್ ಆಫ್ ಪರ್ಸೆಪ್ಷನ್ ಪರ್ಸೆಪ್ಷನ್ಗೋಸ್ಕರ ಅವರು ಏನು ಮಾತನಾಡುವಂಥದ್ದನ್ನು ನಾವು ನೋಡಿದ್ದೀವಿ ಅದು ಅದು ರಾಜಕಾರಣ ಅಂದ್ರೆ ಪರ್ಸೆಪ್ಷನ್ಗೋಸ್ಕರ ಆ ದೃಷ್ಟಿಕೋನದಲ್ಲಿ ಲೆಕ್ಕಾಚಾರ ಆಯ ಅವರವರ ಆಯಾಮಗಳು ಮಾತಾಡ್ತಾರೆ ಈಗ ನೋಡಿ ಅಶ್ವಥ್ ನಾರಾಯಣ್ ಹೇಳಿದ್ರು ಬಂದಾಗಿಂದನೂ ಪ್ರಾಬ್ಲಮ್ ಇದೆ ಸಿಎಮು ಕಿತ್ತಾಟ ಕುರ್ಚಿ ಎಲ್ಲ ಅಫ್ಕೋರ್ಸ್ ಅದು ಭಾಗಶಃ ಸತ್ಯ ಯಾವ ಥರ ಅಂತಂದರೆ ಈಗ ನೋಡಿ ಡಿವೈಡೆಡ್ ಬೈ ಸಿ ಎಂ ಚೇರ್ ಇರ್ಬೋದು ಅದು ಹಂಡ್ರೆಡ್ ಪರ್ಸೆಂಟೇಜ್ ಆದರೂ ಕೂಡ ಯುನೈಟೆಡ್ ಬೈ ಎಲೆಕ್ಷನ್ ಅನ್ನೋಂಥದ್ದು ಒಂದು ಪರ್ಪಸ್ಫುಲಿ ಒಂದು ಸ್ಟ್ರಾಟಜಿ ಕಾಂಗ್ರೆಸ್ ಒಳಗಡೆ ಕಂಡಿದೆ ಅದು ವಿಧಾನಸಭಾ ಇರ್ಬೋದು ವಿಧಾನಸಭಾ ಚುನಾವಣೆ ನಂತರ ಬಂದಂಥ ಈ ಲೋಕಸಭಾ ಚುನಾವಣೆಯಲ್ಲಿರ್ಬೋದು ಯುನೈಟೆಡ್ ಆಗಿ ಒಂದು ಫೋರ್ಸ್ಫುಲ್ಲಾಗಿ ಕೆಲಸ ಮಾಡಿರೋದನ್ನು ವಿಸಿಬಲ್ ಆಗಿ ಬಿ ಜೆ ಪಿ ಆತ್ಮಾವಲೋಕನ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋಂಥ ವರದಿಗಳು ಫ್ಲೋಟ್ ಆಗಿದ್ದನ್ನು ನೋಡಿದ್ವಿ ಸೊ ಅಷ್ಟರ ಮಟ್ಟಿಗೆ ಅವರು ದೇ ಎಂಜಾಯ್ಡ್ ಬೈ ರೈಡಿಂಗ್ ಆನ್ ಗ್ಯಾರಂಟಿ ಗ್ಯಾರಂಟಿ ವಿಚಾರದಲ್ಲಿ ತುಂಬ ವಿಶ್ವಾಸದಿಂದ ಮಾಡಿದ್ದಾರೆ ಮತ್ತು ಮಂತ್ರಿಗಳು ಅವರ ಸಂಬಂಧಿಕರು ಮಕ್ಕಳು ಈ ರೀತಿ ಅಲ್ಲಿ ಏನು ಕ್ಯಾಂಡಿಡೇಟನ್ನು ಹಾಕಿದ್ರಿಂದ ಅದನ್ನು ಕೂಡ ಏನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಇನ್ ರಿಟರ್ನ್ ಎಫ್ ಎಫ್ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅನ್ನುವಂಥದ್ದು ಇನ್ ರಿಟರ್ನ್ ಅದು ಸೀಟಾಗಿ ಕನ್ವರ್ಟ್ ಆಗಬಹುದು ಆ ಮೂಲಕ ಒಂದಷ್ಟು ಒಳ್ಳೆಯ ಸಾಧನೆಯನ್ನು ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಆ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಆದರೆ ವೇರಾಜ್ ಬಿ ಜೆ ಪಿಗೆ ಅದರದ್ದೇ ಆದಂಥ ಸವಾಲುಗಳು ಈ ಸಲ ಕಂಡವು ಅದು ಆಚೆಗೆ ಸ್ಥಾನ ಗಳಿಕೆಯಲ್ಲಿ ಯಾವ ರೀತಿ ಆಗುತ್ತೆ ನೋಡಬೇಕು ಆದರೆ ಎಗೇನ್ ಬ್ಯಾಕ್ ಟು ಸರ್ಕಾರ ಪತನ ಮತ್ತೊಂದು ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲ ಆರು ತಿಂಗಳು ಇದ್ದಂಥ ಒಂದು ಆ ಮಟ್ಟದ ತೀವ್ರತರವಾದ ಒಂದು ಚರ್ಚೆ ಮೈತ್ರಿ ಆದಂಥ ಸಂದರ್ಭದಲ್ಲಿ ಲೋಕಸಭಾ ನಂತರ ಮತ್ತೆ ಮೋದಿಯವರ ಒಂದು ಮೂರನೇ ಅವಧಿಯ ಆಡಳಿತ ಅವಧಿಯಲ್ಲಿ ಏನಾದರೂ ಆಗ್ಬೋದು ಇಲ್ಲಿ ಎಮ್ ಎಲ್ ಎಗಳು ದಂಗೆ ಇಡ್ಬೋದು ಈಗಾಗಲೇ ಅನುದಾನ ಸಿಗ್ತಾ ಇಲ್ಲ ಅದೆಲ್ಲವೂ ಹೌದು ಅಂಥ ಒಂದು ಚರ್ಚೆಗಳಿಗೆ ಆಸ್ಪದ ಇರುವಂಥ ಆದ್ಯತೆ ಇರುವಂಥ ವಾತಾವರಣ ಸನ್ನಿವೇಶಗಳು ಕಂಡಿವೆ ಕಾಣ್ತಾ ಇರಬಹುದು ಆದರೆ ಅಷ್ಟರ ಮಟ್ಟಿಗೆ ಅದು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರವೇ ಅದು ಯಾವ ರೀತಿಯ ಚಿತ್ರಣ ಅನ್ನುವಂಥ ಗೊತ್ತಾಗೋದು ಅಲ್ಲಿವರೆಗೂ ಕೂಡ ಇವತ್ತೇ ನಲವತ್ತೆಂಟು ಸೀಟು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಒಟ್ಟಾರೆ ನಡೀತಾ ಇರುವಂತೂ ಅದರಲ್ಲಿ ಇವತ್ತು ಹನ್ನೊಂದು ಸೀಟ್ ಇತ್ತೀನು ಉಳಿಕೆ ಹದಿಮೂರು ಸೀಟಿಗೆ ನೆಕ್ಸ್ಟ್ ನಡೆಯುತ್ತೆ ಫಿಫ್ತ್ ಸ್ಟೇಜಲ್ಲಿ ಈಗಾಗಲೇ ಮೂರು ಸ್ಟೇಜಲ್ಲಿ ಟ್ವೆಂಟಿ ಪ್ಲಸ್ ಎಲ್ಲ ಆಗೋಗಿದೆ ಇಪ್ಪತ್ನಾಲ್ಕರವರೆಗೆ ಸೊ ಈ ಹಿನ್ನೆಲೆಯಲ್ಲಿ ಅವರು ಅವರಿಗೆ ಬೇಕಾಗಿರುವಂಥ ಒಂದು ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಉತ್ತರ ಪ್ರದೇಶ ಆದ ನಂತರ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದರಿಂದ ಮಹಾರಾಷ್ಟ್ರ ಕೂಡ ದೊಡ್ಡ ಸರ್ಕಾರ ಆ ದೊಡ್ಡ ರಾಜ್ಯ ಆ ಕಾರಣಕ್ಕೇನೆ ಅಲ್ಲಿ ಒಂದು ಸರ್ಕಾರವನ್ನು ತರುವಂಥ ಪ್ರಯತ್ನ

ದಹ ದಶಕಗಳ ಕಾಲ ಇದ್ದಂಥ ಒಂದು ಮೈತ್ರಿಯನ್ನು ಒಡೆದು ಉದ್ಧವ್ ಠಾಕ್ರೆ ಅವರು ಸೈದ್ಧಾಂತಿಕ ವಿರೋಧಿಗಳ ಹತ್ರ ಹೋಗಿದ್ದಾರೆ ಅವ್ರ ಬಗ್ಗೆ ಬೇಸರ ಇದೆ ಹಾಗಾಗಿ ನಮ್ಮ ಬಗ್ಗೆ ಬೇಸರ ಎಲ್ಲ ನಮಗೆ ಅನುಕಂಪ ಸಿಗುತ್ತೆ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಆದರೆ ಆ ಮಾತು ಮತವಾಗಿ ಕನ್ವರ್ಟ್ ಆಗುತ್ತಾ ಅನ್ನೋಂಥ ನೋಡಬೇಕು ಅದರ ಮಧ್ಯೆ ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಏಕನಾಥ್ ಶಿಂದೆ ಅವರಿಗೆ ಅತ್ಯಂತ ಪ್ರಮುಖವಾದಂಥ ಘಟ್ಟ ಇದು ಅಜಿತ್ ಪವಾರ್ ಅವರಿಗೆ ಅತ್ಯಂತ ಪ್ರಮುಖವಾದ ಘಟ್ಟ ಯಾಕಂದರೆ ಮರಾಠವಾಡ ಈ ಭಾಗದಲ್ಲೆಲ್ಲ ಏನು ಅವರು ಅತ್ಯಂತ ತುಂಬ ಈ ಭಾರಮತಿ ಆದಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಇವತ್ತೇನು ಎಲೆಕ್ಷನ್ ನಡೀತಾ ಇದೆ ಅಲ್ಲೆಲ್ಲ ಅವರು ವೈಯಕ್ತಿಕ ಜಿದ್ದ ಏನು ಅಜಿತ್ ಪವಾರ್ ಪ್ರತಿಷ್ಠೆ ಅನ್ನುವಂಥದ್ದು ಶರದ್ ಪವಾರ್ ಅವರ ಫ್ಯಾಮಿಲಿ ವಿರುದ್ಧ ಈ ಸಲ ಪಣಕ್ಕೆ ಬಿದ್ದಿದೆ ಮತ್ತೊಂದು ಕಡೆ ಏಕನಾಥ್ ಶಿಂದೆ ಅವರು ಈಗ ಉದ್ಧವ್ ಠಾಕ್ರೆ ಬಣ ಇಷ್ಟೆಲ್ಲ ಏನು ಸೈನ್ಯರಹಿತವಾಗಿ ಅಥವಾ ಸೇನಾನಿಗಳ ರಹಿತವಾಗಿ ದಂಡನಾಯಕರುಗಳ ರಹಿತವಾಗಿ ಏನಾದರೂ ಪರ್ಫಾರ್ಮೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಇವರ ಒಂದು ಒಂದು ವರ್ಚಸ್ಸು ಪ್ರತಿಷ್ಠೆ ಅನ್ನುವಂಥದ್ದು ಪಣಕ್ಕಿಡಲಾಗುತ್ತೆ ನಾಳೆ ಮುಂದುವರೆದ ಮೈತ್ರಿ ಇರ್ಬೋದು ಅಥವಾ ಇವರ ಸಿ ಸ್ಥಾನ ಇರ್ಬೋದು ಎಲ್ಲದಕ್ಕೂ ಕೂಡ ಮ್ಯಾಟ್ ಆಗುತ್ತೆ ಸೊ ಹೀಗಾಗಿ ಇಲ್ಲಿ ಕರ್ನಾಟಕ ಸರ್ಕಾರವನ್ನು ಕೂಡ ಬಿಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಥವಾ ಬಿಡಬಹುದು ಅಂತ ಪ್ರಯತ್ನಗಳ ಲಾಭ ಯಾವ ಕಡೆ ಇರಿತಾ ಇದೆ ಅಂದರೆ ಬಿ ಜೆ ಪಿ ಕಡೆ ಇರೀತಾ ಇದೆ ಅಂದರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬಂದೇ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮೆಸೇಜ್ಗಳನ್ನು ಕೊಡುವಂಥ ಒಂದು ಭಾಗವಾಗಿ ಈ ಒಂದು ಮಾತುಗಳನ್ನು ಕ ನೋಡಬಹುದು ಮೇಲ್ನೋಟಕ್ಕೆ ಅದರಾಚೆಗೆ ಆಚೆಗೆ ಇವರು ಸಹಜವಾಗಿ ಇವ್ರದೇ ಆದಂಥ ಪೊಲಿಟಿಕಲ್ ಕೌಂಟರ್ನ ಕೊಡ್ತಾ ಇದ್ದಾರೆ ಮೊದಲು ನಿಮ್ಮ ಸರ್ಕಾರವನ್ನು ನೋಡಿಸ್ಕೊಡಿ ಈ ಎಲೆಕ್ಷನ್ ಆದಮೇಲೆ ನಿಮ್ಮದು ಉಳಿಯುತ್ತೆ ಇಲ್ಲವೋ ಅನ್ನೋ ಲೆಕ್ಕಾಚಾರ ಇಲ್ಲಿ ಈಗಾಗಲೇ ಕಿತ್ತಾಡಿಕೊಂಡು ಸೀಟು ಹಂಚಿಕೆಗಳನ್ನು ಮಾಡ್ಕೊಂಡಿದ್ದಾರ ಒಳಗೆ ಬೇಸರಗಳಾಗಿದೆ ಮತ್ತು ಅಲ್ಲೇ ಈಗ ಪೊಲಿಟಿಕಲಿ ಅಟ್ಯಾಕ್ ಮಾಡಿದ ಸಿದ್ದರಾಮಯ್ಯ ಅವರು ಅವರ ಸ್ಥಾನವನ್ನೇ ಉಳಿಯೋದು ಕಷ್ಟ ಮೋದಿ ಅವರು ಈಗ ಕನ್ಫ್ಯೂಷನ್ ಇಲ್ಲದ್ರೆ ಹಾಗೆ ಹೇಗೆ ಅಂತ ಅವರ ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಆದ್ರೆ ಒಟ್ಟಾರೆ ಅಲ್ಲಿನ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದ ಒಂದು ಯಾಕಂದರೆ ಕರ್ನಾಟಕ ಇಟ್ಸ್ ಅ ಸೋರ್ಸ್ ಆಫ್ ಮೋಟಿವೇಶನ್ ಅಂತಲೂ ಹೇಳ್ಬೋದು ಕಾಂಗ್ರೆಸ್ಗೆ ಇವಾಗ ಸೋರ್ಸ್ ಆಫ್ ಸ್ಟ್ರೆಂತ್ ಅಂತಲೂ ಹೇಳ್ಬೋದು ಅದು ಸಿದ್ದರಾಮಯ್ಯ ಅವರ ಜಾತಿ ಸಮೀಕರಣದಿಂದನ ವರ್ಚಸ್ಸು ವರ್ಚಸ್ಸಿನ ನಾಯಕತ್ವದಿಂದನ ಅಥವಾ ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತೆಯಿಂದನ ಅಧ್ಯಕ್ಷತೆಯಿಂದನ ಬೇರೆ ಬೇರೆ ವಿಚಾರ ಆದರೆ ಕರ್ನಾಟಕದ ಒಂದು ಮಾಡೆಲ್ ಬೇರೆಯ ಸೋತಿ ಸೊ ಸುಣ್ಣ ಹಾಗೂ ಸೋತು ಸುಣ್ಣ ಆಗಿ ಸೊರಗಿರುವಂಥ ಘಟಕಗಳಿಗೆ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಅದೇ ಕರ್ನಾಟಕ ಸರ್ಕಾರ ಬೀಳುತ್ತೆ ಅಂತ ಹೇಳೋ ಮೂಲಕ ಒಂದಷ್ಟು ಅಲ್ಲಿ ತಮ್ಮ ಒಂದು ಒಟ್ಟಿಗೆ ಏನನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಕಾಣಿಸ್ತಾ ನೋಡ್ತಾ ಇದ್ದೀವಿ ಈ ಒಂದು ಮಾತುಗಳು ಮೂಲಕ ಆದ್ರೆ ಅದನ್ನ ಇನ್ ರಿಯಾಲಿಟಿ ಸಾಧ್ಯಾನ ಅಂತ ನೋಡಿದ್ರೆ ಅವ್ರಿಗೆ ಸತೀಶ್ ಜಾರ್ಕ್ ಅವರು ಹೇಳಿದ್ರು ಇಷ್ಟು ಬಹುಮತಕ್ಕೆ ಒಂದು ಪ್ಯಾರಲಲ್ ಆಗಿ ಉಪಮೇಯನ ಹೇಳಿದ್ರು ಆರೇಳು ಮೀಟರ್ ಇದ್ರೆ ಜಂಪ್ ಮಾಡ್ಬೋದು ಹದ್ನೈದು ಇಪ್ಪತ್ ಮೀಟರ್ ಇದೆ ಜಂಪ್ ಮಾಡಕ್ಕೆ ಸಾಧ್ಯನ ಅಂತ ಸೊ ನಂಬರ್ಸ್ ಓನ್ಲಿ ವಿಲ್ ಟೆಲ್ ನವಿತಾ ರೀ ಸೊ ಆಗ್ಲಿಕ್ಕೆ ಹೇಳಿದ ಹಾಗೆ ಒಂದು ರೀತಿಯಂತಹ ಈ ರೀತಿಯಾದಂತಹ ಹೇಳಿಕೆಗಳು ಅದು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಪರಿಣಾಮಗಳನ್ನ ಬೀರ್ಬಹುದು ಕರ್ನಾಟಕದಲ್ಲಿ ಅಷ್ಟು ಈಸಿ ಇದ್ಯಾ ನವಿತಾ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರು ಅಂತ ಹೇಳಿದ್ರೆ ಅವರು ಕೊಟ್ಟ ಮಾತಿಗೆ ತಪ್ಪುವರಲ್ಲ ಅಂತ ಒಂದು ಮಾತು ಹಾಗಾಗಿ ಕಳೆದ ಬಾರಿ ಯಡಿಯೂರಪ್ಪನವರು ಆಪರೇಷನ್ ಕಮಲ ಸ್ಟಾರ್ಟ್ ಮಾಡಿದ್ದು ಸುಮಾರು ಒಂಬತ್ತು ತಿಂಗಳ ಟೈಮ್ ತಗೊಂಡು ಹದಿನೇಳು ಜನ ಶಾಸಕರನ್ನು ಕರೆತರಲಿಕ್ಕೆ ಎಷ್ಟು ತಗೊಂಡು ಒಂಬತ್ತು ತಿಂಗಳು ತಗೊಂಡು ಅದು ಕೂಡ ಯಡಿಯೂರಪ್ಪ ಗ್ಯಾರಂಟಿ ಮೇಲೆ ಮತ್ತು ಯಡಿಯೂರಪ್ಪ ಕರೆದುಕೊಂಡು ಬಂದವ್ರನ್ನೆಲ್ಲ ಮಂತ್ರಿ ಮಾಡ್ತಾರೆ ಎಂಬ ಗ್ಯಾರಂಟಿಗೆ ಮತ್ತು ಬೇರೆ ಬೇರೆ ಅವರು ಕೇಳಿದ ಖಾತೆಗಳನ್ನು ಕೊಡ್ತಾರೆ ಎಂಬ ಕಾರಣಕ್ಕಾಗಿ ಅವತ್ತು ಆಪರೇಷನ್ ಸಕ್ಸಸ್ ಆಯಿತು ಕರ್ನಾಟಕದಲ್ಲಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಆ ಭಾಗದ ಆ ಜಾಗದಲ್ಲಿ ಯಡಿಯೂರಪ್ಪ ಇಲ್ಲ ಆ ಜಾಗದಲ್ಲಿ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಇದ್ದಾರೆ ಆದರೆ ಅದೇ ವಿಜೇಂದ್ರ ಅವರಿಗೆ ಯಾವ ಸತೀಶ್ ಹೇಳಿದ್ರು ಇದು ಲಾಂಗ್ ಜಂಪ್ ತುಂಬ ಮೀಟರ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸುಮಾರು ಐವತ್ಮೂರಷ್ಟು ಕರೆ ತರೋದು ಸುಲಭ ಅಷ್ಟು ಸುಲಭದ ಮಾತಲ್ಲ ಮತ್ತು ಬಂದವರಿಗೆಲ್ಲರೂ ಕೂಡ ಆಶ್ರಯ ಒದಗಿಸೋದು ಅಷ್ಟು ಸುಲಭದ ಮಾತಲ್ಲ ಬಂದವ್ರನ್ನೆಲ್ಲರೂ ಕೂಡ ಮಂತ್ರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನಿಮಗೆ ಆಪರೇಷನ್ ಕಮಲ ಆದಮೇಲೆ ಅಲ್ಲೇ ಕೂಡ ಒಡಕಾಯಿತು ಇವರು ಬಂದಿದ್ದರಿಂದ ನಮಗೆ ಮಂತ್ರಿ ಸಿಗಲಿಲ್ಲ ಇವರು ಬಂದಿದ್ರೆ ಪಾರ್ಟಿ ಹಾಳಾಯ್ತು ಅಂತ ಹೇಳ್ತು ನಂತರ ನಿಮಗೆ ಬಸವರಾಜ್ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಹಿಡಿದು ಸಂದರ್ಭದಲ್ಲಿ ಅನೇಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ನಿಮಗೆ ಪ್ರಮುಖವಾಗಿ ಮಹೇಶ್ ಅವರು ಕೊನೆಗಳಿಗೆ ಅವ್ರಿಗೂ ಕೂಡ ಅವ್ರನ್ನ ಸಚಿವರಾಗಿ ಅಂತೇಳಿ ಅವರಿಗೆ ಸಚಿವ ಸ್ಥಾನವೇ ಸಿಗಲಿಲ್ಲ ಎಂ ಟಿ ಬಿ ನಾಗರಾಜ್ ಅವರಿಗೆ ಅವ್ರು ಕೇಳಿದ ಖಾತೆಯೇ ಕೊಡಲಿಲ್ಲ ಬೇರೆ ಬೇರೆಯವರು ಅವರವರು ಅನೇಕ ಖಾತೆಗಳನ್ನ ಕೇಳಿದ್ರು ಕೊನೆಗೆ ಅಧಿಕಾರ ಬಂದ ಮೇಲೆ ಅವರಿಗೆ ಸಿಗ ಸಿಗಬೇಕಂತ ಖಾತೆಗಳು ಸಿಗಲಿಲ್ಲ ಹಾಗಾಗಿ ಬಂದಂಥ ಅನೇಕ ಜನ ಫ್ರಸ್ಟ್ರೇಟ್ ಆದರು ಎಕ್ಸಾಂಪಲ್ ಇವತ್ತು ನಿಮಗೆ ವಿಧಾನ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಎಸ್ ಟಿ ಸೋಮಶೇಖರ್ ಅವ್ರ ಜೊತೆ ಮಾನಸಿಕವಾಗಿಲ್ಲ ಅವರ ಜೊತೆ ಶಿವರಾಮ್ ಎಬ್ಬರೆಲ್ಲ ಮಾನಸಿಕವಾಗಿಲ್ಲ ಹಾಗಾಗಿ ಮತ್ತೆ ಹೆಚ್ಚು ದೊಡ್ಡಷ್ಟು ಇಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಒಂದು ಕಡೆ ಈಗ ಎನ್ ಡಿ ಎ ಒಳಗಡೆ ಜೆ ಡಿ ಎಸ್ ಸೇರಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾರೆ ಜೊತೆಗೆ ವಿಜೇಂದ್ರ ಅವರು ಇನ್ನೂ ಕೂಡ ಮೊನ್ನೆ ಮನೆ ಶಾಸಕರಾಗಿದ್ದಾರೆ ರಾಜಕೀಯವಾಗಿ ಏನೇ ಆದರೂ ಅವರಪ್ಪ ಆಡಳಿತ ನಡೆಸುವಾಗ ಬೆನ್ನ ಹಿಂದೆ ನೆರಳಾಗಿ ಆಡಳಿತವನ್ನು ನಡೆಸಿದರು ಅಡ್ಮಿನಿಸ್ಟ್ರೇಷನನ್ನು ತನ್ನ ನೋಡಿದರು ಆದರೆ ಮುಖ್ಯಮಂತ್ರಿ ಅಂತ ಪದವಿಯನ್ನು ಹೊಂದಲಿಕ್ಕೆ ಅವರಿಗೆ ಸಾಧ್ಯನಾ ಮತ್ತು ಆಪರೇಷನ್ ಕಮಲ ಅನ್ನೋದು ಕರ್ನಾಟಕದಲ್ಲಿ ಈ ಬಾರಿ ಮತ್ತೆ ಸಾಧ್ಯನ ಯಾರಿಗಾಗಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ನಿಮಗೆ ಗಮನಿಸ್ಬೋದು ಯಾವ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದರು ಅದೇ ಆಪರೇಷನ್ ಕಮಲದಿಂದ ಸರ್ಕಾರ ಸರ್ಕ ಆದ ಸರ್ಕಾರ ಜ ಆ್ಯಂಟಿ ಇನ್ಕಂಬೆನ್ಸಿಂದ ಮತ್ತು ಸರ್ಕಾರದ ಆಡಳಿತ ವೈಫಲ್ಯದಿಂದ ಇವತ್ತು ಅಧಿಕಾರವನ್ನು ಕಳೆದುಕೊಳ್ಳುವ ಸ್ಥಿತಿ ಮತ್ತು ನೀವು ಗಮನಿಸಿ ದೇಶಾದ್ಯಂತ ಆಪರೇಷನ್ ಮಾಡಿದಂಥ ಆಪರೇಷನ್ ಕಮಲ ಮಾಡಿದಂಥ ಬಹುತೇಕ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆಯಾಗಿದೆ ಅಲ್ಲಿ ಬಹುತೇಕವಾಗಿ ಆಡಳಿತ ವೈಫಲ್ಯ ಮತ್ತು ಆಡಳಿತ ವಿರೋಧ ಹಲೆಯಿಂದ ಅಲ್ಲಿ ಅದೇ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಮತ್ತು ಏಕನಾಥ್ ಸಿಂಧೆ ಹೇಳ್ತಾರೆ ಏಕನಾಥ್ ಸಿಂಧೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡೋಷ್ಟು ಅತಿ ದೊಡ್ಡ ನಾಯಕರು ಅಲ್ಲ ಒಂದು ಮಾತು ಹೇಳಿದ್ರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಕೂಡ ಅಲ್ಲೂ ಕೂಡ ಆಡಳಿತ ಸರ್ಕಾರದಲ್ಲಿ ಬಿರುಕು ಉಂಟಾಗಿರುವಂಥದ್ದು ಏಕನಾಥ್ ಸಿಂಧೆ ಜೊತೆ ಹೋದಂಥವರು ನಮಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದೆ ರುವಂಥದ್ದು ಮತ್ತು ಶಿವಸೇನೆ ಒಡೆದಿರುವಂಥದ್ದು ಒಂದಷ್ಟು ಎಲ್ಲ ಒಂದು ಕಡೆ ಈ ಚುನಾವಣೆಯಲ್ಲಿ ಅನುಕಂಪ ಆಗುತ್ತೆ ಉದ್ದವ್ ಠಾಕ್ರೆಗೆ ಅನುಕೂಲ ಆಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಮತ್ತು ಶರದ್ ಪವಾರ್ ಅವರಿಗೆ ಸ್ವಂತ ಸಹೋದರ ಅಜಿತ್ ಪವರ್ ಅವರು ನೋವುಂಟು ಮಾಡಿದ್ರು ಎನ್ ಸಿ ಪಿ ನೋಡಿದ್ರು ಅಂತೇಳಿ ಶರದ್ ಪವಾರ್ ಅವರು ಅಲ್ಲಿ ಮಹಾರಾಷ್ಟ್ರ ಕೊಟ್ಟಿರತಕ್ಕಂಥ ಕೊಡುಗೆಗಳ ಕಾರಣಕ್ಕಾಗಿ ಅಲ್ಲಿನ ಜನ ಒಂದಷ್ಟು ಅನುಕಂಪವನ್ನು ಹೊಂದಿರುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಇವೆಲ್ಲ ಅಟೆನ್ಷನ್ ಡೈವರ್ಷನ್ ಡೈವರ್ಷನ್ ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಆದರೆ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅನ್ನೋದು ಬಹುಶಃ ನಥಿಂಗ್ ಇಂಪಾಸಿಬಲ್ ಆದರೆ ಸದ್ಯಕ್ಕೆ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಷ್ಟು ಸುಲಭದ ಮಾತಲ್ಲ ಮತ್ತು ಆಪರೇಷನ್ ಕಮಲ ಮಾಡಿದ್ರು ಕೂಡ ಯಾರು ಕೂಡ ಅಷ್ಟೊಂದು ಸಂಖ್ಯೆಯ ಶಾಸಕರು ಹೋಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಯಾಕಂತೇಳಿ ಓದೋರಿಗೆಲ್ಲ ಮಂತ್ರಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಓದೋರಿಗೆಲ್ಲರಿಗೂ ಕೂಡ ಎಲ್ಲವನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಹುಶಃ ಸರ್ಕಾರ ನಾಲ್ಕು ವರ್ಷ ಇರೋರು ಕಾದು ಭಾರತೀಯ ಜನತಾ ಪಕ್ಷ ನೆಕ್ಸ್ಟ್ ಮುಂದೆ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಬೇಕು ಅಡಿಗಲ್ಲನ್ನು ಹಾಕ್ಬೋದು ಆದರೆ ಈಗ ಇದು ಟೋಟಲಿ ಎಲೆಕ್ಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ